ನಮಸ್ತೆ ವೀಕ್ಷಕರೇ, ನಮ್ಮ ಕ್ಯಾನ್ಸರ್ಗೆ ಆನ್ಸರ್ನ ಈ ಸಂಚಿಕೆಯಲ್ಲಿ ನೀವು ಕೀಮೋಥೆರಪಿ ಬಗ್ಗೆ ಎ ಟು ಝೆಡ್ ಮಾಹಿತಿ ಪಡ್ಕೋತೀರಾ. ಕೀಮೋಥೆರಪಿ ಹೇಗೆ ಕೆಲಸ ಮಾಡುತ್ತೆ, ಅದು ಎಲ್ಲ ಕ್ಯಾನ್ಸರ್ಗಳಲ್ಲೂ ಸಕ್ಸಸ್ ಆಗತ್ತಾ ಇಲ್ವಾ, ಹೇಗೆ ಕೊಡ್ತೀವಿ ಕೀಮೋಥೆರಪಿನ, ಸೈಡ್ ಎಫೆಕ್ಟ್ಸ್ ಏನು ಮತ್ತು ಅದರ ಉಪಯೋಗಗಳೇನು ಅಂತ ತಿಳ್ಕೊಳ್ತೀರಾ. ನಾನು ಡಾಕ್ಟರ್ ಅಪರ್ಣಾ ಶ್ರೀವತ್ಸ, ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ನಾನು ಆಂಕಾಲಜಿಸ್ಟ್ ಆಗಿದ್ದೀನಿ. ಈ ಸಂಚಿಕೆಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಸೊ ನಾವು ಕೀಮೋಥೆರಪಿ ಹೇಗೆ ಕೊಡ್ತೀವಿ ಅಂತ ತಿಳ್ಕೊಂಡ್ವಿ. ನಾಲ್ಕನೇದು, ಯಾವ್ಯಾವ ಥರ ಇಂಡಿಕೇಷನ್ಸಲ್ಲಿ ನಾವು ಕೀಮೋಥೆರಪಿ ಕೊಡ್ತೀವಿ ಅಂತ. ಒಂದು ನಿಯೋ ಅಡ್ಜುವೆಂಟ್ ಅಂತ, ಅಂದರೆ ನಾವು ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಸರ್ಜರಿನ ಪ್ಲ್ಯಾನ್ ಮಾಡಿರ್ತೀವಿ, ಸರ್ಜರಿಗಿಂತ ಮುಂಚೆ ನಾವು ಕೀಮೋಥೆರಪಿ ಕೊಡ್ತೀವಿ, ಅದಕ್ಕೆ ನಿಯೋ ಅಡ್ಜುವೆಂಟ್ ಅಂತ. ಕೆಲವು ಕ್ಯಾನ್ಸರ್ಸು ಅಡ್ವಾನ್ಸ್ ಸ್ಟೇಜಸ್ಸಲ್ಲಿ ಇದ್ದಾಗ, ಈಗ ಥರ್ಡ್ ಸ್ಟೇಜು ಫೋರ್ತ್ ಸ್ಟೇಜ್ ಹಾಗಿದ್ದಾಗ, ಅದಕ್ಕೆ ಫಸ್ಟು ಕೀಮೋಥೆರಪಿ ಕೊಟ್ಟು ಕ್ಯಾನ್ಸರ್ ಗೆಡ್ಡೆನ ಕರಗಿಸ್ತೀವಿ, ಕರಗಿಸ್ಬಿಟ್ಟು ಅದಾದಮೇಲೆ ಸರ್ಜರಿ ಮಾಡ್ತೀವಿ, ಇದಕ್ಕೆ ನಾವು ನಿಯೋ ಅಡ್ಜುವೆಂಟ್ ಕೀಮೋಥೆರಪಿ ಅಂತ ಕರಿತೀವಿ. ಸೊ ಫಸ್ಟು ಕೀಮೋಥೆರಪಿ ತೊಗೊಂಡು ಅದಾದಮೇಲೆ ನೀವು ಆಪ್ರೇಷನ್ ಮಾಡಿಸ್ಕೋಬೇಕಾಗತ್ತೆ. ಸೊ ಇದನ್ನು ನೀವು ಕರೆಕ್ಟಾಗಿ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಕೆಲವ್ರಿಗೆ ನಿಯೋ ಅಡ್ಜುವೆಂಟ್ ಕೀಮೋಥೆರಪಿ ಕೊಟ್ಟಿದ ತಕ್ಷಣ ಗಡ್ಡೆ ಎಲ್ಲ ಕರ್ಗೋಗ್ಬಿಡುತ್ತೆ, ಓ ನಮ್ಮದು ಟ್ರೀಟ್ಮೆಂಟ್ ಮುಗೀತು ಅಂದ್ಕೊಂಡು ಅವ್ರು ಮನೆಗೆ ಹೋಗ್ಬಿಡ್ತಾರೆ, ಸರ್ಜರಿನೇ ಮಾಡಿಸ್ಕೊಳ್ಳಲ್ಲ ಅಂತ, ಅದು ಅರ್ಧಂಬರ್ಧ ಟ್ರೀಟ್ಮೆಂಟ್ ಆಗೋಗುತ್ತೆ. ಸೊ ಫುಲ್ಲು ಟ್ರೀಟ್ಮೆಂಟ್ ಪ್ಲ್ಯಾನ್ ಏನಿದೆ ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಸೆಕೆಂಡು, ಅಡ್ಜುವೆಂಟ್ ಕೀಮೋಥೆರಪಿ ಅಂತ ಕೊಡ್ತೀವಿ. ಕ್ಯಾನ್ಸರ್ಗೆ ಸರ್ಜರಿ ಆಗೋಗ್ಬಿಟ್ಟಿರುತ್ತೆ, ಸರ್ಜರಿ ಆದಮೇಲೆ ನೆಕ್ಸ್ಟ್ ಟ್ರೀಟ್ಮೆಂಟು ಕೀಮೋಥೆರಪಿ ಇರುತ್ತೆ. ಸೊ ಇದಕ್ಕೆ ನಾವು ಅಡ್ಜುವೆಂಟ್ ಕೀಮೋಥೆರಪಿ ಅಂತ ಕರಿತೀವಿ. ಇದು ಯಾಕೆ ಕೊಡ್ತೀವಿ ಅಂದರೆ, ಈಗ ಆಪ್ರೇಷನ್ ಮಾಡಾದಮೇಲೆ ಕೀಮೋಥೆರಪಿ ಯಾಕೆ ಕೊಡ್ತೀವಿ ಅಂತಂದರೆ, ಕ್ಯಾನ್ಸರ್ನ ನಾವು ಆಪ್ರೇಷನ್ ಮಾಡಿ ತೆಗ್ದಾಗೋಗ್ಬಿಟ್ಟಿದೆ, ಆದರೆ ಕೆಲವು ಮೈಕ್ರೋಸ್ಕೋಪಿಕ್ಕು ಸಣ್ಣ ಕಣ್ಣಿಗೆ ಕಾಣದಂಥ ಕಣಗಳು ದೇಹದಲ್ಲಿರ್ಬೋದು, ಅದು ಮುಂದೆ ಚಿಗುರ್ಕೊಂಡು ವಾಪಸ್ ಬರೋವಂಥ ರಿಸ್ಕ್ ಇರುತ್ತೆ. ಆದ್ದರಿಂದ ನಾವು ಕೀಮೋಥೆರಪಿ ಕೊಡೋದ್ರಿಂದ ಕೀಮೋಥೆರಪಿ ಇಂಜೆಕ್ಷನ್ಸು ಇಡೀ ದೇಹದಲ್ಲಿ ಎಲ್ಲ ಕಡೆ ಬ್ಲಡ್ ಜೊತೆ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ, ದೇಹದ ಯಾವುದೇ ಭಾಗದಲ್ಲಿ ಕ್ಯಾನ್ಸರು ಅಡ್ಕೊಂಡಿದ್ರು ಅದನ್ನು ಕಂಟ್ರೋಲ್ ಮಾಡ್ಬೋದಾಗಿದೆ. ಇದನ್ನು ಸಹ ನೀವು ಆಪ್ರೇಷನ್ ಆಗೋಯ್ತು, ಗಡ್ಡೆ ತೆಗ್ದಾಯ್ತು, ಇವಾಗ ಯಾಕೆ ಕೀಮೋಥೆರಪಿ ತಗೋಬೇಕು ಅಂದ್ಬಿಟ್ಟು ಕೆಲವರು ಬಿಟ್ಬಿಡ್ತಾರೆ ಟ್ರೀಟ್ಮೆಂಟು. ಆ ಥರ ಅರ್ಧಂಬರ್ಧ ಟ್ರೀಟ್ಮೆಂಟು ಯಾವತ್ತೂ ಡೇಂಜರಸ್ ಆಗಿರುತ್ತೆ. ಸೊ ನೀವು ಈ ಸರ್ಜರಿ ಆದಮೇಲೆ ಸಹ ಕೀಮೋಥೆರಪಿ ನಿಮ್ಗೆ ಅಡ್ವೈಸ್ ಮಾಡಿದರೆ ಅದನ್ನ ತಗೊಳ್ಳೋದು ತುಂಬ ಇಂಪಾರ್ಟೆಂಟು, ಇದಕ್ಕೆ ಅಡ್ಜುವೆಂಟ್ ಕೀಮೋಥೆರಪಿ ಅಂತ ಕರಿತೀವಿ. ಮೂರನೇದಾಗಿ ನಾವು ಪ್ಯಾಲಿಯೇಟಿವ್ ಕೀಮೋಥೆರಪಿ ಅಂತ ಕರಿತೀವಿ. ಕೆಲವೊಮ್ಮೆ ಕ್ಯಾನ್ಸರು ಇಡೀ ದೇಹಕ್ಕೆ ಹರಡ್ಬಿಟ್ಟಿರುತ್ತೆ, ಲಾಸ್ಟ್ ಸ್ಟೇಜ್ ಆಫ್ ಕ್ಯಾನ್ಸರ್ ಇರುತ್ತೆ, ಇಂಥ ಕ್ಯಾನ್ಸರ್ಗಳಲ್ಲಿ ನಾವು ಕ್ಯೂರ್ ಮಾಡೋಕ್ಕಾಗಲ್ಲ ಕ್ಯಾನ್ಸರ್ನ, ಆದರೆ ಕಂಟ್ರೋಲ್ ಮಾಡ್ಬೋದಾಗಿರುತ್ತೆ. ಕೊನೆಯ ಹಂತದ ಕ್ಯಾನ್ಸರಲ್ಲೂ ಸಹ ಕ್ಯಾನ್ಸರ್ ಗ್ರೋತ್ನ ನಾವು ಕಂಟ್ರೋಲ್ ಮಾಡೋದ್ರಿಂದ ಪೇಷಂಟ್ಗೆ ಕ್ಯಾನ್ಸರಿಂದ ಉಂಟಾಗ್ತಾ ಇರೋಂಥ ನೋವು ಮತ್ತು ತೊಂದರೆಗಳು, ಏನೇನು ಸಿಂಪ್ಟಮ್ಸ್ ಇದೆ, ಆ ಸಿಂಪ್ಟೊಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಸೊ ಅವರು ನೋವಿಲ್ಲದೆ ಮತ್ತು ಚೆನ್ನಾಗಿ ಇರೋದಕ್ಕೆ ಹೆಲ್ಪ್ ಮಾಡಿ, ಇದನ್ನು ನಾವು ಪ್ಯಾಲಿಯೇಟಿವ್ ಕೀಮೋಥೆರಪಿ ಅಂತ ಕರಿತೀವಿ. ಕಡೆಯದಾಗಿ ಐದನೇದು, ಸೈಡ್ ಎಫೆಕ್ಟ್ಸು. ಕೀಮೋಥೆರಪಿ ಸೈಡ್ ಎಫೆಕ್ಟ್ಸ್ ಬಗ್ಗೆ ಎಲ್ಲರಿಗೂ ಭಯ ಇರೋದು ಸರ್ವೇ ಸಾಮಾನ್ಯ, ಆದರೆ ಇತ್ತೀಚಿನ ದಿನಗಳಲ್ಲಿ ಅನೇಕ ಸೊಫಿಸ್ಟಿಕೇಷನ್ ಅಂತ ಹೇಳ್ತೀವಿ ಅಂದರೆ ತುಂಬ ಇಂಪ್ರೂವ್ಮೆಂಟ್ ಆಗಿರುತ್ತೆ, ಅದನ್ನು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಫಸ್ಟ್ ಆ್ಯಂಡ್ ಫಾರ್ ಮೋಸ್ಟ್ ಹೇರ್ ಫಾಲ್. ಸೊ ಕೂದಲು ಯಾಕೆ ಕುದುರುತ್ತೆ ಕೀಮೋಥೆರಪಿ ಕೊಟ್ಟಾಗ ಅಂತಂದರೆ, ನಾನು ಹೇಳಿದೆ ಯಾವ್ಯಾವ ರ್ಯಾಪಿಡ್ಲಿ ಡಿವೈಡಿಂಗ್ ಸೆಲ್ಸ್ ಇರುತ್ತೆ ನಮ್ಮ ಬಾಡೀಲಿ, ಹೇರ್ ಫಾಲಿಕಲ್ಸಲ್ಲಿ ಗ್ರೋತ್ ತುಂಬ ಆಗ್ತಾ ಇರುತ್ತೆ, ಸೊ ಹೇರ್ ಫಾಲ್ ಆಗುತ್ತೆ. ಎಲ್ಲ ಕೀಮೋಥೆರಪಿಲೂ ಹೇರ್ ಫಾಲ್ ಆಗಲ್ಲ, ಕೆಲವು ಕೀಮೋಥೆರಪಿ ಡ್ರಗ್ಸಲ್ಲಿ ಕೂದಲು ಉದುರುತ್ತೆ, ಆದರೆ ಇದು ತಾತ್ಕಾಲಿಕವಾಗಿರುತ್ತೆ, ಮುಂದೆ ಕೂದಲು ಮತ್ತೆ ಬರುತ್ತೆ. ಸೊ ಇತ್ತೀಚಿನ ದಿನಗಳಲ್ಲಿ ಕೀಮೋ ಕ್ಯಾಪ್ ಅಂತ ಯೂಸ್ ಮಾಡ್ತೀವಿ, ಸ್ಕ್ಯಾಲ್ಪ್ ಕೂಲಿಂಗ್, ಒಂದು ಕೂಲಿಂಗ್ ಕ್ಯಾಪ್ ಅಂತ ಬರುತ್ತೆ, ಅದು ಹಾಕೊಂಬಿಟ್ರೆ ಏನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಸ್ಕ್ಯಾಲ್ಪಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ, ಇದು ಹಾಕ್ಕೊಳ್ಳೋದ್ರಿಂದ ಕೂದಲು ಉದುರಲ್ಲ. ಈ ಕೀಮೋ ಕ್ಯಾಪ್ನ ಯೂಸ್ ಮಾಡ್ಬೋದಾ ಅಂತ ಕೆಲವ್ರು ಕೇಳ್ತಾರೆ. ಇದು ನಾವು ಕ್ಯೂರೇಟಿವ್ ಅಂದರೆ ಅರ್ಲಿ ಸ್ಟೇಜಸ್ ಆರಂಭಿಕ ಹಂತದ ಕ್ಯಾನ್ಸರ್ಗಳಲ್ಲಿ ಇದನ್ನ ಸಜೆಸ್ಟ್ ಮಾಡಲ್ಲ. ಏನಾಗುತ್ತೆ, ಸ್ಕ್ಯಾಲ್ಪಲ್ಲಿ ಕೂಲಿಂಗ್ ಆಗೋದ್ರಿಂದ ಕೀಮೋಥೆರಪಿ ಏಜೆಂಟ್ಸು ತಲೆ ರಕ್ತನಾಳಗಳಿಗೆ ಹೋಗೋದಿಲ್ಲ ಕೀಮೋ ಕ್ಯಾಪ್ ಹಾಕೊಂಡ್ಬಿಟ್ರೆ. ಸೊ ಈ ಥರ ಮಾಡಿದಾಗ ಏನಾಗುತ್ತೆ, ಕೆಲವು ಸ್ಟಡೀಸಲ್ಲಿ ಮುಂದೆ ಅಂಥವ್ರಿಗೆ ಈ ಕ್ಯಾನ್ಸರ್ ಕಣಗಳು ಅಡ್ಕೊಂಬಿಟ್ಟಿರುತ್ತೆ ತಲೆಯಲ್ಲಿ, ನಾವು ಕೂದಲು ಉದುರಬಾರ್ದು ಅಂತ ಕ್ಯಾಪ್ ಹಾಕ್ಕೊಂಡಾಗ ಅದು ತಲೆಯಲ್ಲಿ ಅಡ್ಕೊಂಡಿರುತ್ತೆ, ಮುಂದೆ ಒಂದು ವರ್ಷ ಎರಡು ವರ್ಷ ಆದಮೇಲೆ ತಲೆಯಲ್ಲೇ ಅದು ಮತ್ತೆ ಕ್ಯಾನ್ಸರ್ ಗ್ರೋತು ಆಗಿರೋದನ್ನ ನೋಡ್ತೀವಿ, ಸ್ಕ್ಯಾಲ್ಪ್ ರಿಕರೆನ್ಸ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ನಾವು
ಅರ್ಲಿ ಸ್ಟೇಜಸ್ ಅಲ್ಲಿ ಇದನ್ನ ಅಡ್ವೈಸ್ ಮಾಡಲ್ಲ, ಬಟ್ ಕೊನೆಯ ಹಂತದ ಕ್ಯಾನ್ಸರ್ಗಳು ಅದು ಕ್ಯೂರಬಲ್ ಅಲ್ಲ, ನಾವು ಜಸ್ಟ್ ಕ್ಯಾನ್ಸರ್ ಕಂಟ್ರೋಲ್ಗೆ ಕೊಡ್ತಾ ಇದೀವಿ ಅಂದ್ರೆ ಅಂತ ಪೇಷಂಟ್ಸ್ ಕೀಮೋ ಕ್ಯಾಪ್ನ ಯೂಸ್ ಮಾಡಬಹುದು. ಹೇರ್ ಫಾಲ್ ತಾತ್ಕಾಲಿಕವಾಗಿರುತ್ತೆ, ಮುಂದೆ ನಿಮ್ಗೆ ಮತ್ತೆ ಕೂದಲು ವಾಪಸ್ ಬರುತ್ತೆ, ಸೊ ಅದ್ರ ಬಗ್ಗೆ ಹೆದರಿಕೆ ಇಟ್ಕೋಬೇಡಿ. ಮುಂದೆ ಮತ್ತೆ ಕೂದಲು ವಾಪಸ್ ಬಂದಾಗ ಕೆಲವ್ರಿಗೆ ಬಿಳಿ ಕೂದಲು ಇರುತ್ತೆ, ಕೆಲವ್ರಿಗೆ ಗುಂಗುರು ಕೂದಲು ಬಂದ್ಬಿಡುತ್ತೆ. ನೆಕ್ಸ್ಟ್ ನೀವು ಹೇರ್ ಡೈ ಮಾಡ್ಕೋಬಹುದು. ಪೇಷಂಟ್ಸ್ ನನಗೆ ಕೇಳ್ತಾ ಇರ್ತಾರೆ, ಹೇರ್ ಡೈ ಮಾಡ್ಕೋಬಹುದಾ, ಇಸ್ ಇಟ್ ಓಕೆ ಅಂತ ಕೇಳ್ತಾರೆ. ಹೇರ್ ಡೈ ಮಾಡ್ಕೋಬಹುದು, ಹೇರ್ ಡೈ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ. ಸೆಕೆಂಡ್ ಸೈಡ್ ಎಫೆಕ್ಟ್ಸ್ ಏನು ಅಂದ್ರೆ ವಾಕರಿಕೆ ಮತ್ತೆ ವಾಂತಿ ಬರೋದು. ಸೊ ಈ ಕೀಮೋಥೆರಪಿಲಿ ವಾಕರಿಕೆ ಆಗ್ದಲೇ ಇರೋ ಹಾಗೆ ಅನೇಕ ಒಳ್ಳೆ ಔಷಧಿಗಳಿದೆ. ನಾನು ಹೇಳಿದೆ ಕೀಮೋಥೆರಪಿ ಕೊಡಕ್ ಮುಂಚೆನೆ ಆ ಇಂಜೆಕ್ಷನ್ಸ್ ಎಲ್ಲ ಕೊಟ್ಬಿಟ್ಟು ನಾವು ಕೀಮೋ ಕೊಡ್ತೀವಿ. ಸೊ ಇಂಥ ಮೆಡಿಸಿನ್ಸ್ ನ ಯೂಸ್ ಮಾಡೋದ್ರಿಂದ ಮತ್ತೆ ಟ್ಯಾಬ್ಲೆಟ್ಸ್ ನೀವು ಪ್ರಿಸ್ಕ್ರೈಬ್ ಮಾಡಿರ್ತೀವಿ ಆಂಟಿ ಎಮಿಟಿಕ್ಸ್ ಅಂತ, ಇಂಥ ಮೆಡಿಸಿನ್ಸ್ ನ ತಗೊಳ್ಳೋದ್ರಿಂದ ವಾಕರಿಕೆ ಮತ್ತೆ ವಾಂತಿ ಸಹ ನಾವು ನಿವಾರಣೆ ಮಾಡಬಹುದಾಗಿದೆ. ಸೊ ಇದ್ರ ಬಗ್ಗೆ ತುಂಬಾ ಭಯ ಇಟ್ಕೋಬೇಡಿ. ಕೆಲವು ಪೇಷಂಟ್ಸ್ ಟ್ರೀಟ್ಮೆಂಟ್ ಎಲ್ಲ ಮುಗಿದ್ಮೇಲೆ ಅಯ್ಯೋ ತುಂಬಾ ಹೇಳಿದ್ರಲ್ಲ ಇದ್ರ ಬಗ್ಗೆ ವಾಂತಿ ಆಗುತ್ತೆ, ನಾನು ಚೆನ್ನಾಗೇ ಊಟ ಮಾಡ್ತಾ ಇದ್ದೀನಲ್ಲ ಅಂತ ಕೇಳ್ತಾರೆ. ಸೊ ಇತ್ತೀಚಿನ ದಿನಗಳಲ್ಲಿ ಅಷ್ಟು ಚೆನ್ನಾಗಿ ಕೀಮೋಥೆರಪಿನ ಕೊಡ್ಬೋದಾಗಿದೆ. ಈ ವಾಕರಿಕೆ ವಾಂತಿ ಬಗ್ಗೆ ಹೆದರ್ಕೋಬೇಡಿ. ಮೂರನೇದು ಏನಂದ್ರೆ ಬಾಯಿ ಗಂಟ್ಲು ಮತ್ತೆ ಕರುಳಿನಲ್ಲಿ ರ್ಯಾಪಿಡ್ಲಿ ಡಿವೈಡಿಂಗ್ ಸೆಲ್ಸ್ನ ಕೀಮೋಥೆರಪಿ ಡ್ಯಾಮೇಜ್ ಮಾಡೋದ್ರಿಂದ ಬಾಯಿ ಹುಣ್ಣಾಗೋದು, ಗಂಟ್ಲು ನೋವು ಬರೋದು ಮತ್ತೆ ಭೇದಿ ಆಗೋದು ತುಂಬಾ ಕಾಮನ್ ಆಗಿ ನೋಡ್ತಾ ಇರ್ತೀವಿ. ಈ ತರ ಸೈಡ್ ಎಫೆಕ್ಟ್ಸು ಕೆಲವ್ರಿಗೆ ಆಗತ್ತೆ, ಕೆಲವ್ರಿಗೆ ಆಗಲ್ಲ. ಬಟ್ ಈ ತರ ಪ್ರಾಬ್ಲಮ್ ಆದಾಗ ನೀವು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡೋದು, ನಿಮ್ಮ ಆಂಕಾಲಜಿಸ್ಟ್ನ ಕನ್ಸಲ್ಟ್ ಮಾಡೋದು ಇಂಪಾರ್ಟೆಂಟ್. ನಾವು ಮೆಡಿಸಿನ್ಸ್ ಮುಖಾಂತರ ಇದ್ರ ಟ್ರೀಟ್ಮೆಂಟು ನಾವು ಮಾಡ್ಬೋದಾಗಿದೆ. ಕೆಲವೊಮ್ಮೆ ಇದು ತುಂಬಾ ಸಿವಿಯರ್ ಆಗಿದ್ದಾಗ ಕೀಮೋಥೆರಪಿಗೆ ಬ್ರೇಕ್ ಕೊಡ್ತೀವಿ, 1 ವೀಕ್ 3 ಡೇಸ್ ಸ್ವಲ್ಪ ಬ್ರೇಕ್ ಕೊಟ್ಬಿಟ್ಟು ಆಮೇಲೆ ಕೀಮೋಥೆರಪಿ ಕಂಟಿನ್ಯೂ ಮಾಡೋದ್ರಿಂದ ಈ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಬೋದು. ಇದಕ್ಕೆ ಕೆಲವೊಮ್ಮೆ ಆಂಟಿಬಯೋಟಿಕ್ಸು ಮತ್ತು ಆಂಟಿ ಫಂಗಲ್ ಮೆಡಿಕೇಷನ್ಸು ಸಹ ಬೇಕಾಗತ್ತೆ. ಕೆಲವ್ರಿಗೆ ಭೇದಿ ತುಂಬ ಸಿವಿಯರ್ ಆಗತ್ತೆ, ಅವ್ರಿಗೆ ಜೆನೆಟಿಕಲಿ ಅವರು ಪ್ರೋನ್ ಆಗಿದ್ರೆ ಕೆಲವು ಇಂಜೆಕ್ಷನ್ಸಿಂದ ತುಂಬ ಸಿವಿಯರ್ ಆಗಿ ಭೇದಿ ವಾಂತಿ ಭೇದಿ ಆಗ್ಬೋದು. ಈ ಭೇದಿ ನಿಮಗೆ 5 ಟೈಮ್ಗಿನ್ನ ಜಾಸ್ತಿ ಭೇದಿ ಆಗ್ತಾ ಇದ್ರೆ ನಿಮ್ಮ ಆಂಕಾಲಜಿಸ್ಟ್ನ ಇಮಿಡಿಯೇಟ್ ಆಗಿ ಕನ್ಸಲ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಮತ್ತೆ ನಿಮಗೆ SOS ಮೆಡಿಕೇಶನ್ಸ್ ಅಂತ ಕೊಡ್ತೀವಿ, ಅಗತ್ಯ ಬಿದ್ದಾಗ ಮಾತ್ರ ಯೂಸ್ ಮಾಡಕ್ಕೆ ಅಂತ ಕೆಲವು ಟ್ಯಾಬ್ಲೆಟ್ಸ್ ಕೊಟ್ಟಿರ್ತೀವಿ. ಆ ಲಿಸ್ಟ್ನ ನೀವು ಇಸ್ಕೊಳ್ಳೋದನ್ನ ಖಂಡಿತ ಮರಿಬೇಡಿ. ಪ್ರಾಬ್ಲಮ್ಸ್ ಆದಾಗ ಆಂಕಾಲಜಿಸ್ಟ್ನ ಇಮಿಡಿಯೇಟ್ ಆಗಿ ಕನ್ಸಲ್ಟ್ ಮಾಡಿ, ಎಮರ್ಜೆನ್ಸಿ ಸರ್ವಿಸಸ್ನ ಕನ್ಸಲ್ಟ್ ಮಾಡಿ. ನಾಲ್ಕನೇದಾಗಿ ನಾನು ಬೋನ್ ಮ್ಯಾರೋ ಅಸ್ಥಿ ಮಜ್ಜೆನ ಅಫೆಕ್ಟ್ ಮಾಡತ್ತೆ ಅಂತ ಹೇಳಿದ್ದೆ. ಇದರಿಂದ ಹಿಮೋಗ್ಲೋಬಿನ್ ಕಡಿಮೆ ಆಗ್ಬೋದು, ಅನಿಮಿಯಾ ಮತ್ತೆ WBC ವೈಟ್ ಬ್ಲಡ್ ಸೆಲ್ಸ್ ಕಡಿಮೆ ಆಗ್ಬೋದು. ಇದಕ್ಕೆ ನಾವು ಲ್ಯೂಕೋಪೀನಿಯಾ ಅಥವಾ ನ್ಯೂಟ್ರೋಪೀನಿಯಾ ಅಂತ ಹೇಳ್ತೀವಿ. ಮತ್ತೆ ಪ್ಲೇಟ್ಲೆಟ್ಗಳು ಕಡಿಮೆ ಆಗೋದು, ಥ್ರಾಂಬೋಸೈಟೋಪೀನಿಯಾ ಅಂತ ಹೇಳ್ತೀವಿ. ಸೊ ರಕ್ತದ ಕಣಗಳು ಕಡಿಮೆ ಆಗೋದು ತುಂಬಾ ಕಾಮನ್ ಆಗಿ ನಾವು ನೋಡ್ತಾ ಇರ್ತೀವಿ. ಯಾವ ಕೀಮೋಥೆರಪಿಲಿ ತುಂಬಾ ಈ ಬೋನ್ ಮ್ಯಾರೋ ಸಪ್ರೆಷನ್ ಅಂದ್ರೆ ರಕ್ತದ ಕಣಗಳು ಕಡಿಮೆ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದಕ್ಕೆ ನಾವು ಮುಂಚೆನೆ ಕೀಮೋಥೆರಪಿ ಆದ್ಮೇಲೆ ಗ್ರೋತ್ ಫ್ಯಾಕ್ಟರ್ಸ್ ಅಂತ ಇಂಜೆಕ್ಷನ್ಸ್ನ ಮುಂಚೆನೆ ಕೊಟ್ಟಿರ್ತೀವಿ. ಇನ್ ಕೆಲವು ಪೇಷಂಟ್ಗೆ ಫಸ್ಟ್ ಡೋಸಲ್ಲಿ ಈ ಥರ ಪ್ರಾಬ್ಲಮ್ ಆದರೆ ನೆಕ್ಸ್ಟ್ ಸೆಕೆಂಡ್ ಡೋಸಿಂದ ಈ ಗ್ರೋತ್ ಫ್ಯಾಕ್ಟರ್ಸ್ನ ಇಂಜೆಕ್ಷನ್ಸ್ನ ಕೊಡ್ತೀವಿ. ಈ ಗ್ರೋತ್ ಫ್ಯಾಕ್ಟರ್ಸ್ ಯೂಸ್ ಮಾಡೋದ್ರಿಂದ ನಾವು ಈ ಜ್ವರ ಬರೋದು, ಬಾಯಿ ಹುಣ್ಣಾಗೋದು, ಬ್ಲೀಡಿಂಗ್ ಆಗೋದು ಈ ಥರ ರಿಸ್ಕ್ನ ನಾವು ಕಡಿಮೆ ಮಾಡ್ಬೋದು. ಬ್ಲೀಡಿಂಗ್ ಆದರೆ ಯಾವ ಥರ ಆಗುತ್ತೆ, ಬಾಯಿಂದ ಬ್ಲೀಡಿಂಗ್ ಇರ್ಬೋದು, ಮೂಗಿಂದ ಬ್ಲಡ್ ಬರ್ಬೋದು, ಯೂರಿನಲ್ಲಿ ಅಥವಾ ಲೆಟ್ರಿನಲ್ಲಿ ಬ್ಲಡ್ನ ನಾವು ನೋಡ್ಬೋದು. ಬ್ಲೀಡಿಂಗ್ ಆದರೆ ಇಮಿಡಿಯೇಟ್ ಆಗಿ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡೋದನ್ನ ಮರಿಬೇಡಿ. ಮತ್ತೆ ಮುಂದೆ ಇದು ಆಗಬಾರ್ದು, ನೆಕ್ಸ್ಟ್ ಸೈಕಲಲ್ಲಿ ಈ ಥರ ಆಗಬಾರ್ದು ಅಂತ ಗ್ರೋತ್ ಫ್ಯಾಕ್ಟರ್ಸ್ನ ಕೊಡ್ತೀವಿ, ಅದನ್ನು ಸಹ ಡಾಕ್ಟರ್ಸ್ ನಿಮಗೆ ಸಜೆಸ್ಟ್ ಮಾಡ್ತಾರೆ. ಐದನೇದಾಗಿ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ಈ ನರಗಳ ಡ್ಯಾಮೇಜ್ ಆಗತ್ತೆ ಕೆಲವ್ರಿಗೆ, ನ್ಯೂರೋಪತಿ ಅಂತ ಆಗತ್ತೆ. ಕೈಕಾಲು ಜುಮ್ ಅನ್ನೋದು ತುಂಬಾ ಕಾಮನ್ ಆಗಿ ನೋಡ್ತೀವಿ. ಇದು ಕೆಲವು ಕೀಮೋಥೆರಪಿ ಈ ತರ ಆಗತ್ತೆ. ಈ ತರ ನಿಮ್ ಪ್ರಾಬ್ಲಮ್ ಶುರು ಆದ್ರೆ ಇಮಿಡಿಯೇಟ್ ಆಗಿ ನಿಮ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವ್ರಿಗೆ ಹೇಳ್ಬೇಕು. ನೀವು ನೆಕ್ಸ್ಟ್ ಸೈಕಲ್ ಅಲ್ಲಿ ಹೋದಾಗ ಅವ್ರಿಗೆ ಹೇಳಿದ್ರೆ ಅವಾಗ ಡೋಸ್ ಕಡಿಮೆ ಮಾಡ್ತಾರೆ ಅಥವಾ ಇಂಜೆಕ್ಷನ್ನೇ ಚೇಂಜ್ ಮಾಡ್ಬೇಕಾಗ್ಬೋದು. ಇದಕ್ಕೆ ನಾವು ಪೆರಿಫರಲ್ ನ್ಯೂರೋಪತಿ ಅಂತ ಹೇಳ್ತೀವಿ. ಇದು ಕೀಮೋಥೆರಪಿ ಮುಗಿದ್ಮೇಲೆ ಯೂಶಲಿ ನರಗಳ ಡ್ಯಾಮೇಜ್ ಏನಿದೆ ಅದು ಕಂಟ್ರೋಲ್ ಆಗತ್ತೆ. ಕೆಲವ್ರಿಗೆ 3-6 ತಿಂಗಳು ಸಹ ಟೈಮ್ ತಗೊಳತ್ತೆ ಈ ನರಗಳ ಡ್ಯಾಮೇಜು ಕಂಟ್ರೋಲ್ ಆಗಕ್ಕೆ. ಇಷ್ಟೆಲ್ಲ ನೀವು ಕೀಮೋಥೆರಪಿ ಬಗ್ಗೆ ತಿಳ್ಕೊಂಡಿದ್ದೀರಿ. ಸೊ ಇಷ್ಟೆಲ್ಲ ಸೈಡ್ ಎಫೆಕ್ಟ್ ಮಾಡಿಕೊಂಡು ನಾವು ಯಾಕೆ ತಗೋಬೇಕು ಅಂತ ನೀವು ಕೇಳ್ಬೋದು. ಈ ಕ್ಯಾನ್ಸರ್ ಕ್ಯೂರ್ ಅನ್ನೋಂಥ ಕಾನ್ಸೆಪ್ಟ್ ಎಷ್ಟೋ ಕ್ಯಾನ್ಸರ್ಗಳಲ್ಲಿ ನಾವು ಈಗೊಂದು 50 ವರ್ಷದ ಹಿಂದಿನ ವಿಚಾರ ನೋಡಿದ್ರೆ ಆಪರೇಷನ್ನು ರೇಡಿಯೇಷನ್ನು ಎಲ್ಲ ಕೊಟ್ಟಮೇಲೂ ಸಹ ಕ್ಯಾನ್ಸರ್ಗಳು ಮತ್ತೆ ಚಿಗುರ್ಕೊಂಡು ವಾಪಸ್ ಬರುತ್ತೆ. ಕ್ಯಾನ್ಸರ್ ರಿಲ್ಯಾಪ್ಸ್ ಅಂತ ಹೇಳ್ತೀವಿ. ಸೊ ಕೀಮೋಥೆರಪಿನ
ಯಾವಾಗ ನಾವು ಸರ್ಜರಿ ಮತ್ತೆ ರೇಡಿಯೇಷನ್ ಜೊತೆಗೆ ಸೇರಿಸಿದ್ವಿ ಅವಾಗ ಆದರೆ ಕ್ಯಾನ್ಸರ್ ಕ್ಯೂರ್ ಆಗುವಂಥ ಚಾನ್ಸಸ್ಸು ತುಂಬ ಜಾಸ್ತಿ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ನಾವು ಅನೇಕ ಕ್ಯಾನ್ಸರ್ಗಳನ್ನು ಕ್ಯೂರ್ ಸಂಪೂರ್ಣ ಗುಣ ಮಾಡ್ತಾ ಇದ್ದೀವಿ. ಸ್ತನದ ಕ್ಯಾನ್ಸರು, ದೊಡ್ಡ ಕರುಳಿನ ಕ್ಯಾನ್ಸರು, ರಕ್ತದ ಕ್ಯಾನ್ಸರ್ಗಳು, ಇಂಥ ಅನೇಕ ಹಠಮಾರಿ ಕ್ಯಾನ್ಸರ್ಗಳನ್ನ ನಾವು ಕ್ಯೂರ್ ಮಾಡ್ತಾ ಇದ್ದೀವಿ, ಸಂಪೂರ್ಣ ಗುಣ ಮಾಡ್ತಾ ಇದ್ದೀವಿ. ಅದಕ್ಕೆ ಕೀಮೋಥೆರಪಿಯ ಪಾತ್ರ ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಕೀಮೋಥೆರಪಿ ಬಗ್ಗೆ ತುಂಬ ಹೆದರ್ಕೋಬೇಡಿ, ನಿಮಗೆ ಏನೇ ಡೌಟ್ ಇದ್ರೂ ನಿಮ್ಮ ಆಂಕಾಲಜಿಸ್ಟ್ ಹತ್ರ ಡಿಸ್ಕಸ್ ಮಾಡಿ. ಇಷ್ಟೆಲ್ಲ ನೀವು ಕೀಮೋಥೆರಪಿ ಬಗ್ಗೆ ತಿಳ್ಕೊಂಡಿದ್ದೀರಾ, ನಿಮ್ಮ ಕೀಮೋಥೆರಪಿ ಜರ್ನಿ ಹೇಗಿತ್ತು, ನೀವು ಏನು ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ರಿ ಮತ್ತು ಹೇಗೆ ಅದನ್ನ ಎದುರಿಸಿದ್ರಿ ಅಂತ ಕಾಮೆಂಟಲ್ಲಿ ಟೈಪ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಅನುಭವಗಳು ಬೇರೆಯವ್ರಿಗೆ ದಾರಿ ದೀಪ ಆಗ್ಬೋದು. ನಮ್ಮ ಕ್ಯಾನ್ಸರ್ಗೆ ಆನ್ಸರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನೀವು ಕೊಡ್ತಾ ಇರೋ ಪ್ರೋತ್ಸಾಹ ಹೀಗೇ ಇರಲಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ನಮ್ಮ ಕ್ಯಾನ್ಸರ್ಗೆ ಆನ್ಸರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡ್ತಾ ಇರಿ.